ದ್ವಾರಕೇಶ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಹರಿಸಿಕೊಂಡ ಹಾಸ್ಯ ನಟ ಇಂತಹ ದ್ವಾರಕೀಶ್ ಅವರ ಜೀವನದ ಹಾದಿ ಹೇಗಿತ್ತು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಇವರು ಪಟ್ಟ ಕಷ್ಟ ಏನು ಎರಡೆರಡು ಮದುವೆ ಆಗಿತ್ತು ಯಾಕೆ ಅದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಂದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಜನನ ದ್ವಾರಕೀಶದವ ಬಂಗಲೇಶ್ ಶ್ಯಾಮರಾವ್ ದ್ವಾರಕ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ದೇಶಕ್ಕೆ ಸ್ವತಂತ್ರ ಸಿಗೋಕು ಐದು ವರ್ಷ ಮುಂದೆ

ಮೈಸೂರು ಸಂಸ್ಥಾನದ ಹುಣಸೂರಿನಲ್ಲಿ ತಂದೆ ಪಂಗಲಿ ಶ್ಯಾಮರಾವ್ ತಾಯಿ ಜಯಮ್ಮ ಇವರದು ಬ್ರಾಹ್ಮಣ ಸಮುದಾಯ ದ್ವಾರಕನಾಥ್ ಅಂತಿದ್ದ ಇವರಿಗೆ ದ್ವಾರಕೀಶ್ ಅಂತ ಸ್ಟೇಜ್ ನೇಮ್ ಕೊಟ್ಟಿದ್ದು ನಿರ್ಮಾಪಕ ಮತ್ತು ನಿರ್ದೇಶಕ ಶಿವಶಂಕರ್ ಮೈಸೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ದ್ವಾರಕೀಶ್ ಆರಂಭಿಕ ಶಿಕ್ಷಣ ಪಡೆದಿದ್ದೆಲ್ಲ ಮೈಸೂರಿನಲ್ಲಿ ಶಾಲಾ ದಿನಗಳಲ್ಲಿ ನಾಟಕ ಚರ್ಚಾ ಸ್ಪರ್ಧೆ ಮುಂತಾದವುಗಳಲ್ಲಿ ಭಾಗವಹಿಸಿ ವಿನ್ ಆಗ್ತಾ ಇದ್ರು ಓದೋದರಲ್ಲಿ ಅವರೇಜ್ ಸ್ಟೂಡೆಂಟ್ ಹಾಗೂ ಹೀಗೋ ಮಾಡಿ ಎಸ್ಎಲ್ಸಿಯನ್ನು ಮುಗಿಸ್ತಾರೆ ಎಂತಹ ದ್ವಾರಕೀಶ್ಗೆ ಚಿಕ್ಕಂದಿನಿಂದಲೇ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕೆಂಬ ಆಸೆ ಇವರ ಮಾವ ಹುಣಸೂರು ಕೃಷ್ಣಮೂರ್ತಿಯವರು ಕೂಡ ಚಿತ್ರರಂಗದಲ್ಲಿ ಇದ್ದಿದ್ದು ಅದಕ್ಕೆ ಪೂರಕ ಆಯಿತು ಓದಿದ್ದು ಇಂಜಿನಿಯರಿಂಗ್ ಆಗಿದ್ದು ಆಕ್ಟರ್ ದ್ವಾರಕೀಶ್ ಮೈಸೂರಿನ ಸಿ ಪಿ ಸಿ ಪಾಲಿಟೆಕ್ನಿಕ್ ಕಾಲೇಜು ಸೇರಿ ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಓದುತ್ತಾರೆ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಜಾವ ಬೈಕ್ನಲ್ಲಿ ಕಾಲೇಜು ದಿನಗಳಲ್ಲೇ ಕೆಲವೊಂದು ನಾಟಕಗಳನ್ನು ನಿರ್ದೇಶನ ಮಾಡ್ತಾಯಿದ್ರು ಹೀಗಿರುವಾಗ ಒಂದು ಸಲ ಪ್ರಾಕ್ಟಿಕಲ್ ಎಕ್ಸಾಮ್ ಬಂತು ಎಕ್ಸಾಮ್ನ ಸೂಪರ್ವೈಸರ್ಗೆ ನಾಟಕಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಏನು ಕ್ವಶನ್ ಕೇಳಿದ್ರೆ ಸುಮ್ಮನೆ ಇದ್ದರೆ ನಾಟಕಗಳಲ್ಲಿ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ರಂತೆ ದ್ವಾರಕೀಶ್ ಕೊನೆಗೆ ಥರನೇ ಆಯಿತು ದ್ವಾರಕೀಶನ ನಂಬಿ ಬಿಸ್ನೆಸ್ ಕೇಳಿದ ಅಣ್ಣ ದ್ವಾರಕೀಶ್ ಇಂಜಿನಿಯರಿಂಗ್ ಮುಗಿಸ್ತಾ ಇದ್ದಂತೆ ಅವರ ಅಣ್ಣ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ಮೈಸೂರಿನಲ್ಲಿ ಸ್ಪೇಸ್ ಪಾರ್ಟ್ ಅಂಗಡಿಯೊಂದನ್ನು ಓಪನ್ ಮಾಡಿದ್ರು ಜೊತೆಗೆ ದ್ವಾರಕೀಶ್ ನೀನು ಅಂಗಡಿ ನೋಡ್ಕೋ ಸಿನಿಮಾ ಬೇಡ ಅಂದ್ಬಿಟ್ರು ಆದರೆ ದ್ವಾರಕೀಶ್ ಕೇಳಲೇ ಇಲ್ಲ ಒಂದು ಸಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಬರ್ತೀನಿ ಅಂತ ಮನವಿ ಮಾಡಿದ್ರು ಆಗ ಅಣ್ಣ ಹೇಳಿದ್ದು ಒಂದೇ ಮಾತು ನನಗೆ ಬಣ್ಣದ ಲೋಕ ಬೇಕಾ ಬಿಸ್ನೆಸ್ ಬೇಕಾ ನಿರ್ಧಾರ ಮಾಡು ಅಂತ ದ್ವಾರಕೀಶ್ ಬಣ್ಣದ ಲೋಕವನ್ನೇ ಆಯ್ಕೆ ಮಾಡಿಕೊಂಡು ಬದುಕಿದ್ರೆ ಸಿನಿಮಾ ರಂಗದಲ್ಲೇ ಬದುಕ್ತೀನಿ ಅಂತ ಹೇಳಿಬಿಟ್ರು ಸಾವಿರದ ಒಂಬೈನೂರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದ ದ್ವಾರಕೀಶ್ ಅವರಿಗೆ ಮಾವ ಹುಣಸೂರು ಕೃಷ್ಣಮೂರ್ತಿ ತಾವೇ ನಿರ್ಮಿಸಿ ನಿರ್ದೇಶನ ಮಾಡ್ತಾ ಇದ್ದ ವೀರ ಸಂಕಲ್ಪ ಚಿತ್ರದ ಆಫರ್ ಕೊಟ್ಟರು ಮದ್ರಾಸ್ನಿಂದ ಬಂದ ಕಾಸ್ಟ್ಯೂಮ್ ಡಿಸೈನರ್ ರಾಜನ ಪಾತ್ರಕ್ಕೆ ಅಳತಿಯನ್ನು ತೆಗೆದುಕೊಂಡಾಗ ದ್ವಾರಕೀಶ್ಗೆ ಒಂಥರ ಖುಷಿ ಸಿನಿಮಾ ಆಫರ್ ಬಂದ ವಿಚಾರವನ್ನು ಅಣ್ಣನಿಗೆ ತಿಳಿಸ್ತಾರೆ ತಕ್ಷಣ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿದ ಅಣ್ಣ ದ್ವಾರಕೇಶ್ ಪಾಲಿನ ಲಾಭದ ಹಣವಾದ ಸುಮಾರು ಮೂರು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವೀರ ಸಂಕಲ್ಪ ಸಿನಿಮಾ ರಿಲೀಸ್ ಆಯಿತು ಆಗ ದ್ವಾರಕೇಶ್ಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಇದಾದ ಮೇಲೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಒಂದೊಂದೇ ಸಿನಿಮಾ ಮಾಡ್ತಾ ಹಾಸ್ಯ ನಟನಾಗಿ ಗುರುತಿಸಿಕೊಳ್ತಾರೆ ಇವರು ಕಾಮಿಡಿಯನ್ ಆಗಲು ಜಗತ್ತಿನ ಖ್ಯಾತ ಹಾಸ್ಯ ನಟರಾದ ಲಾರಿಯನ್ ಆ್ಯಂಡ್ ಹಾಡಿ ಚಾರ್ಲಿ ಚಾಪ್ಲಿನ್ ಮುಂತಾದವರೇ ಸ್ಫೂರ್ತಿ ಅಂಬುಜಾ ಎನ್ನುವರನ್ನ ಪ್ರೀತಿಸಿ ಮದುವೆ ಒಂದು ಸಲ ಮೈಸೂರು ದಸರಾದಲ್ಲಿ ದ್ವಾರಕೀಶ್ ಅವರಿಗೆ ಅಂಬುಜಾ ಅನ್ನುವರ ಪರಿಚಯ ಆಯಿತು ಪರಿಚಯ ಪ್ರೀತಿಯಾಗಿ ಬದಲಾಯಿತು ಎರಡು ವರ್ಷಗಳ ಬಳಿಕ ಪ್ರಪೋಸ್ ಮಾಡಿದ್ರು ಅಂಬುಜ ಅವರು ದ್ವಾರಕೀಶ್ ಅವ್ರಿಗಿಂತ ಏಳು ತಿಂಗಳು ದೊಡ್ಡವರು ಅಲ್ಲದೆ ದ್ವಾರಕೀಶ್ ಅವರು ಸಿನಿಮಾ ರಂಗದವರು ಅನ್ನೋ ಕಾರಣಕ್ಕೆ ಅಂಬುಜ ಅವರ ತಂದೆ ತಾಯಿಗೆ ಇದು ಇಷ್ಟ ಇರಲಿಲ್ಲ ಹೀಗಾಗಿ ಆರಂಭದಲ್ಲಿ ಬೇಡ ಎಂದ ಅಂಬುಜಾ ನಟ ನಂತರ ಒಪ್ಕೊಳ್ತಾರೆ ಇವರಿಗೆ ಐವರು ಗಂಡು ಮಕ್ಕಳು ಸಂತೋಷ್ ಯೋಗೀಶ್ ಗಿರೀಶ್ ಸುಖೇಶ್ ಮತ್ತು ಅಭಿಲಾಷ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿರ್ಮಾಪಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿರ್ದೇಶಕ ಹಾಸ್ಯ ನಟರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ದ್ವಾರಕೀಶ್ ಅವರು ನಿರ್ದೇಶಕರಾಗಿಯೂ ನಿರ್ಮಾಪಕರಾಗಿಯೂ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದ್ವಾರಕೀಶ್ ಚಿತ್ರ ಅನ್ನುವ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿ ಪ್ರೊಡ್ಯೂಸರ್ ಆದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡೈರೆಕ್ಟರ್ ಆಗಿ ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಾರೆ ಕೆಲವೊಂದು ಸಕ್ಸಸ್ ಆದರೆ ಇನ್ನೂ ಕೆಲವೊಂದು ಫೇಲ್ ಆದವು ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ತಾರರ ನಂತರ ನಿರಂತರ ಹದಿನೆಂಟು ವರ್ಷ ವೈಫಲ್ಯ ಕಂಡರು ಯಾವ ಫಿಲಂ ಮಾಡಿದ್ರೂ ಫೇಲ್ ಆಗ್ತಾಯಿತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ವಿನೋದ್ ಡಾಕ್ಟರ್ ರಾಜ್ ಲಿಂಕ್ ಆರೋಪ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದ್ವಾರಕೇಶ್ ಅವರು ನಿರ್ದೇಶಿಸಿ ನಿರ್ಮಾಣ ಮಾಡಿದ್ದ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ರಿಲೀಸ್ ಆಯಿತು ಕನ್ನಡದ ಪ್ರಸಿದ್ಧ ನಟಿ ಲೀಲಾವತಿ ಅವರ ಪುತ್ರ ಶಿ ವಿನೋದ್ ರಾಜ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡ್ತಾರೆ ಶಿವರಾಜ್ ಕುಮಾರ್ ಅವರು ಡೇಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಿನೋದ್ ರಾಜ್ ಅವರಿಂದ ಈ ಸಿನಿಮಾ ಮಾಡಿಸಿ ವಿನೋದ್ ರಾಜ್ ರಾಜ್ಕುಮಾರ್ ಮಗ ಅನ್ನೋ ವಿವಾದವನ್ನು ಹುಟ್ಟು ಹಾಕಿದ್ರು ಅನ್ನೋದು ರಾಜ್ ಕುಟುಂಬದ ಆಪ್ತ ಪ್ರಕಾಶ್ ರಾಜ್ ಮೇಹು ಅವರ ಆರೋಪ ರಾಜ್ಕುಮಾರ್ ಅವರ ಮಗನ ಸಿನಿಮಾ ಅಂದರೆ ಜನ ಬಂದು ನೋಡ್ತಾರೆ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ರು ಅಂತಾನು ಮೇಹು ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಎರಡನೇ ಪ್ರೀತಿ ಎರಡನೇ ಮದುವೆ ಅದು ಸಾವಿರದ ಒಂಬೈನೂರ ತೊಂಬತ್ತು ತೊಂದರ ಸಮಯ ದ್ವಾರಕೀಶ್ಗೆ ಐವತ್ತೊಂದು ವರ್ಷ ವಯಸ್ಸು ಇದ್ದಾಗ ಶೈಲಜಾ ಅಂದುವರ ಮೇಲೆ ಪ್ರೀತಿಯಾಯಿತು ಪತ್ನಿ ಅಂಬುಜಾ ಅವ್ರಿಗೂ ಈ ವಿಷಯವನ್ನು ತಿಳಿಸ್ತಾರೆ ಇದನ್ನ ಸ್ಫೋಟಿವ್ ಆಗಿ ತಗೊಂಡ ಅಂಬುಜ ದ್ವಾರಕಿ ನೀನು ಏನನ್ನ ಇಷ್ಟಪಡ್ತೀಯೋ ನಾನು ಅದನ್ನು ಇಷ್ಟಪಡ್ತೀನಿ ಅಂದ್ಬಿಟ್ರು ಹೀಗೆ ಜೀವನದಲ್ಲಿ ಎರಡು ಸಲ ಲವ್ ಮಾಡಿದೆ ಎರಡು ಸಲ ಮದುವೆ ಆದೆ ಅಂತ ದ್ವಾರಕೀಶ್ ಅವರೇ ಹೇಳ್ಕೊಂಡಿದ್ದು ಉಂಟು ಅಂದೆಯೇ ಅಂಬುಜಾ ಅವರಾಗಲಿ ಮಕ್ಕಳಾಗ್ಲಿ ಶೈಲಜಾ ಅವರನ್ನ ಹೊರಗಿನವರಂತೆ ನೋಡಿಕೊಂಡಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋಲು ರಾಜಕೀಯದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ ದ್ವಾರಕೀಶ್ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಗೆ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಆದರೆ ಕನ್ನಡ ನಾಡು ಪಾರ್ಟಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಹೀನಾಯವಾಗಿ ಸೋತರು ಆಕೆಯವರ ಬಳಿ ನಲವತ್ನಾಲ್ಕು ಲಕ್ಷ ರೂಪಾಯಿ ಎಷ್ಟು ಆಸ್ತಿ ಇತ್ತು ಎಂಬತ್ನಾಲ್ಕು ಲಕ್ಷ ಸಾಲ ಇತ್ತು ಆಪ್ತಮಿತ್ರ ಚಿತ್ರದ ಮೂಲಕ ಪುನರ್ಜನ್ಮ ಚಿತ್ರರಂಗದಲ್ಲಿ ಹದಿನೆಂಟು ವರ್ಷ ವನವಾಸ ಅನುಭವಿಸಿದ್ದ ದ್ವಾರಕೀಶ್ಗೆ ಪುನರ್ಜನ್ಮ ಕೊಟ್ಟಿದ್ದು ಕನ್ನಡದ ಆಪ್ತ ಮಿತ್ರ ಸಿನಿಮಾ ದ್ವಾರಕೇಶ್ ನಿರ್ಮಾಣ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಸೌಂದರ್ಯ ಮುಂತಾದವರು ನಟಿಸಿದ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಹಲವು ದಾಖಲೆಗಳನ್ನು ಬರೀತು ನಂತರ ಆಟಗಾರ ಚೌಕ ಮುಂತಾದ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ವೀಕೆಂಡ್ ವಿತ್ ರಮೇಶ್ಗೆ ಇಂತಹ ದ್ವಾರಕೀಶ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿಯಲ್ಲಿ ಕುಳಿತರು ಈ ವೇಳೆ ತಮ್ಮ ಜೀವನದ ನೆನಪುಗಳನ್ನು ಮೆಲುಕು ಹಾಕ್ತಾರೆ ಹಾಗೆಯೇ ಅಲ್ಲಿ ಈ ವೇಳೆ ಯಾರಿಗೆ ಸಾರಿ ಮತ್ತು ಥ್ಯಾಂಕ್ಸ್ ಹೇಳ್ತೀರಿ ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಂಗಡಿ ಬಿಟ್ಟು ಬಂದಿದ್ದಕ್ಕೆ ಅಣ್ಣನಿಗೆ ಸಾರಿ ಹೇಳ್ತೀನಿ ಐದು ದಶಕಗಳ ಕಾಲ ನನ್ನ ಸಾಕಿದ ಕನ್ನಡ ಚಿತ್ರರಂಗಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಕ್ಕಿದ್ದು ಗೌರವ ಡಾಕ್ಟರೇಟ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶಿಸಿದ ದ್ವಾರಕೀಶ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡ್ತು ಈ ಮೂಲಕ ದ್ವಾರಕೀಶ್ ಗಾ ಡಾಕ್ಟರ್ ದ್ವಾರಕೀಶ್ ಆದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ನಿಧನ ಕನ್ನಡ ಚಿತ್ರರಂಗದಲ್ಲಿ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸಕ್ರಿಯರಾಗಿದ್ದ ದ್ವಾರಕೀಶ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ನಿಧನರಾದರು ಇವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಇದಾಗಿದ್ದು ದ್ವಾರಕೀಶ್ ಅವರ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ